ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತುಂಬ ವಿಶೇಷವಾದ ಒಂದು ವಿಷಯದೊಂದಿಗೆ ಬಂದಿದ್ದೇನೆ ಮನೆಯಲ್ಲಿ ನಾವು ಎಷ್ಟು ದೀಪಗಳು ಹಚ್ಚಬೇಕು ಹಾಗೆ ಜೊತೆಯಲ್ಲಿ ಆಕಾಶ ದೀಪ ಅಂತೇಳಿ ಅಂದರೆ ಆಕಾಶ ಬುಟ್ಟಿಯನ್ನು ಇಡ್ತಾ ಇರ್ತವೆ ಅದು ಯಾವ ಕಾರಣಕ್ಕೆ ಅಂತೇಳಿ ಇವತ್ತು ನಾನು ನಿಮಗೆ ಅದನ್ನು ನಾವು ಏನಕ್ಕೆ ಹಚ್ಚಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ಈಗ ಆಕಾಶ ಬುಟ್ಟಿ ಅಂತ ಅಂದ ತಕ್ಷಣ ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂದರೆ ಫ್ಯಾಷನಬಲ್ ಆಗಿರುತ್ತೆ ಅಂತೇಳಿ ತುಂಬ ಆಗಿರುತ್ತೆ ಒಂದು ಬಣ್ಣ ಬಣ್ಣದ ಒಂದು ಪೇಪರಿಂದ ಮಾಡಿರ್ತಾರೆ ಅದನ್ನು ತೆಗೆದುಕೊಂಡು ಬಂದು ಮನೆಗೆ ಹಾಕ್ತಾ ಇರ್ತಾರೆ ಅದರ ಅರ್ಥ ನಾವು ತಿಳ್ಕೊಬೇಕಾಗುತ್ತೆ ಅದರ ಅರ್ಥ ಏನಪ್ಪ ಅಂತಂದರೆ ದೇವರು ಜ್ಞಾನವನ್ನು ಆಕಾಶದಲ್ಲಿ ಸದಾ ಬೆಳಗುತ್ತಿರುವ ಒಂದು ಪ್ರತೀಕವಾಗಿ ನಾವು ಆಕಾಶ ದೀಪವನ್ನು ಒಂದು ಒಂದು ಕಂಬದಲ್ಲಿ ಕಂಬದ ಆಧಾರದಿಂದ ಒಂದು ಮನೆಯ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಒಂದು ಕಂಬವನ್ನು ಇಟ್ಟು ಕಂಬಕ್ಕೆ ನಾವು ಆಕಾಶ ಬುಟ್ಟಿಯನ್ನು ಹಾಕಿರ್ತೇವೆ ಆಕಾಶ ಬುಟ್ಟಿ ತರಬೇಕಾದ್ರೂ ಕೂಡ ನೀವು ಕೆಲವು ನಿಯಮಗಳ ಪಾಲನೆ ಮಾಡಬೇಕು ಅದು ಯಾವ ರೀತಿ ಅಂತ ಅಂದರೆ ಸುಮ್ಮನೆ ಹೇಗೆಂದ್ರೆ ಚೆನ್ನಾಗಿರೋ ಕಾಣಿಸುತ್ತೆ ಅಂತ ತರೋದಲ್ಲ ಎಂಟು ದಿಕ್ಕುಗಳನ್ನು ನೋಡುವ ರೀತಿಯಲ್ಲಿ ಎಂಟು ದಿಕ್ಕುಗಳ ಬೆಳಕು ಬೀಳುವ ರೀತಿಯಲ್ಲಿ ನಾವು ಆಕಾಶ ಬುಟ್ಟಿಯನ್ನು ತರಬೇಕಾಗುತ್ತದೆ ಯಾವ ನಾವು ಎಂಟು ದಿಕ್ಕುಗಳನ್ನು ನೋಡಬೇಕು ಅಂತ ಅಂದರೆ ಅದು ಎಂಟು ದಳಗಳು ಇರೋ ರೀತಿಯಲ್ಲಿ ನಾವು ತೆಗೆದುಕೊಂಡು ಬಂದಾಗ ಆ ಬೆಳಕು ಎಂಟು ದಿಕ್ಕುಗಳು ನೋಡುತ್ತೆ ಮುಖ್ಯ ದ್ವಾರದ ಹೊರಭಾಗದಲ್ಲಿ ಮನೆ ಒಳಭಾಗದಲ್ಲೆಲ್ಲ ಬೆಳಕು ಬೀಳ್ತಾ ಇರುತ್ತೆ ಆದರೆ ಅದು ಯಾವ ಯಾವ ರೀತಿ ಅಂತ ಅಂದರೆ ಒಂದು ಧರ್ಮನಿಗೆ ಎಂಟು ದಿಕ್ಕುಗಳು ಯಾವ ರೀತಿ ಅಂತ ಅಂದರೆ ಒಂದು ಧರ್ಮನಿಗೆ ಒಂದು ಹರನಿಗೆ ಮತ್ತೊಂದು ಮೂರನೇದು ಭೂದೇವಿಗೆ ನಂತರದಲ್ಲಿ ದಾಮೋದರನಿಗೆ ಮತ್ತೆ ಧರ್ಮರಾಜನಿಗೆ ಪ್ರಜಾಪತಿಗಳಿಗೆ ಮತ್ತು ಶ್ರೇಷ್ಠವಾದ ಒಂದು ಪಿತೃದೇವತೆಗಳಿಗೆ ತಲುಪುತ್ತೆ ಈ ರೀತಿಯಾಗಿ ಎಂಟು ದಿಕ್ಕುಗಳನ್ನು ನೋಡೋ ರೀತಿಯಲ್ಲಿ ನಾವು ಒಂದು ಆಕಾಶ ಬುಟ್ಟಿಯನ್ನು ಹಾಕಬೇಕು ಮತ್ತೊಂದು ನಿಮಗೆ ಯಮದೀಪಾರಾಧನೆ ತಿಳಿಸ್ಕೊಟ್ಟಿದ್ದೀನಿ ಅದು ಎಲ್ಲರೂ ಕೂಡ ಅಚ್ಚಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ನಮಗೆ ಪಿತೃಪಕ್ಷ ಅಂತೇಳಿ ನಾವು ಯಾವಾಗ ಆಚರಣೆ ಮಾಡ್ತೇವೆ ಹೇಳಿ ಮಹಾಲಯ ಅಮಾವಾಸ್ಯಲಿ ಮಹಾಲಯ ಅಮಾವಾಸ್ಯೆ ಸಮಯದಲ್ಲಿ ಹಗಲಿನ ಹೊತ್ತಿನಲ್ಲಿ ಪಿತೃಗಳು ಮನೆಗೆ ಬರ್ತಾರಂತೆ ಈ ಒಂದು ದೀಪಾವಳಿ ಅಮಾವಾಸ್ಯೆಲಿ ರಾತ್ರಿ ಹೊತ್ತು ಸಂಜೆ ಸಮಯದಲ್ಲಿ ಮನೆಗೆ ಬರ್ತಾರಂತೆ ಹಾಗಾಗಿ ನಾವು ಯಮದೀಪಾರಾಧನೆ ಮಾಡಿದಾಗ ಅವರಿಗೆ ಸಂತೋಷವಾಗಿ ಅವರು ನಮಗೆ ಆಶೀರ್ವಾದ ಮಾಡ್ತಾರಂತೆ ಹಾಗಾಗಿ ನಾವು ಒಂದು ಯಮದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು ಅದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಹಾಗೆ ಆಕಾಶ್ ಬುಟ್ಟಿನೂ ಹಾಕಬೇಕು ರು ಅಷ್ಟೇನೆ ನೋಡ್ಬಿಟ್ಟು ನೀವು ಎಂಟು ದಿಕ್ಕುಗಳಲ್ಲೂ ಕೂಡ ಬೆಳಕು ಬರೋ ರೀತಿಯಲ್ಲಿ ನೋಡಿ ತೆಗೆದುಕೊಂಡು ಬಂದು ಹಾಕುವುದು ತುಂಬ ಸೂಕ್ತವಾದದ್ದು ನೋಡಿ ದೀಪಾವಳಿಯಲ್ಲಿ ನಾವು ಎಷ್ಟು ದೀಪಗಳು ಹಚ್ಚಬೇಕು ಅಂತೇಳಿ ನಾವು ತಿಳಿದುಕೊಳ್ಳೋಣಂತೆ ನೀವು ಎಷ್ಟು ಹಚ್ಚಿದ್ರೂ ತುಂಬಾ ಒಳ್ಳೆಯದು ಯಾಕಂದರೆ ನಾವು ದೀಪದ ಬೆಳಕಿನಲ್ಲಿ ನಾವು ಮನೆಯನ್ನು ನೋಡಬೇಕು ಮನೆಯಲ್ಲಿರೋ ದೇವರನ್ನು ನೋಡಬೇಕು ಅದು ನಮಗೆ ತುಂಬ ಶುಭ ಫಲ ಸಿಗುವಂಥದ್ದು ಆದರೆ ಅದರಲ್ಲಿ ನಾವು ಮುಖ್ಯವಾಗಿ ಹಚ್ಚಲೇಬೇಕಾಗಿರುವಂಥದ್ದು ಹದಿಮೂರು ದೀಪಗಳು ಯಾವುದು ಅಂದರೆ ಈಗಾಗಲೇ ಒಂದು ತಿಳಿಸ್ಕೊಟ್ಟಿದ್ದೇನೆ ಯಮದೀಪಾರಾಧನೆ ಒಂದು ಇನ್ನು ಹನ್ನೆರಡು ದೀಪಗಳು ಯಾವ ಕಾರಣಕ್ಕೆ ಅನ್ನೋದಾದರೆ ಆರೋಗ್ಯ ಜೀವನ ಸಂತೋಷ ಆರ್ಥಿಕ ಲಾಭ ಎಲ್ಲ ಪ್ರಯೋಜನಗಳನ್ನು ನಮಗೆ ನೀಡುವಂಥ ಒಂದು ವಿಶೇಷವಾಗಿ ಫಲ ಸಿಗುವಂಥ ದೀಪಾರಾಧನೆ ಹಾಗೆ ಈಗ ಯಮದೀಪ ಒಂದಾಗಿರುತ್ತದೆ ಅದು ಏನಕ್ಕೆ ನಾವು ಹಚ್ಚಿರ್ತೀವಿ ಅಂದರೆ ಈಗಾಗಲೇ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಒಂದು ಅಕಾಲಿಕ ಮರಣದ ಭಯದಿಂದ ಮುಕ್ತಿ ಸಿಗುತ್ತೆ ಮತ್ತೆ ಪಿತೃಗಳು ನಮಗೆ ಆಶೀರ್ವಾದ ಮಾಡ್ತಾರೆ ಆಮೇಲೆ ಮತ್ತೊಂದೇನಪ್ಪ ಅಂತಂದರೆ ನಮ್ಮ ಮನೆ ಯಾವಾಗಲೂ ಕೂಡ ಸುರಕ್ಷಿತವಾಗಿರ್ತದೆ ನಿಮಗೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ಈ ಹದಿಮೂರು ದೀಪಗಳು ನಮ್ಮನ್ನು ಒಂದು ನಕಾರಾತ್ಮಕತೆ ಶಕ್ತಿ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ ಮತ್ತು ಮನೆ ಯಾವಾಗಲೂ ಕೂಡ ಒಂದು ಖುಷಿಯಿಂದ ಇರುತ್ತದೆ ಈಗ ಒಂದು ದೀಪ ಆಯಿತು ಇನ್ನು ಎರಡು ದೀಪಗಳು ಯಾವ ಕಾರಣಕ್ಕೆ ಅಂತಂದರೆ ಅದಕ್ಕೆ ನೀವು ತುಪ್ಪವನ್ನು ಹಾಕಿ ದೇವರ ಮನೇಲಿ ಹಚ್ಚಿಡುವಂಥದ್ದು ಅದು ಒಟ್ಟು ನಮಗೆ ಈಗ ಮೂರು ದೀಪಗಳಾದವು ನಾವು ದೇವರ ಮನೆಯಲ್ಲಿ ಯಾವಾಗಲೂ ಕೂಡ ಅಷ್ಟೇನೆ ನಾವು ಪ್ರತಿ ಶುಕ್ರವಾರ ಮಂಗಳವಾರ ಶನಿವಾರ ಹಚ್ತಾ ಇರ್ತವೆ ಆದರೆ ದೀಪಾವಳಿ ಹಬ್ಬದಲ್ಲಿ ನಾವು ಬಹುಮುಖ್ಯವಾಗಿ ತುಪ್ಪವನ್ನು ಹಾಕಿ ಲಕ್ಷ್ಮೀ ಅಮ್ಮನವರ ಹೆಸರಿನಲ್ಲಿ ಎರಡು ತುಪ್ಪದ ದೀಪವನ್ನು ಹಚ್ಚಿಡಬೇಕಾಗುತ್ತದೆ ಅದರಿಂದ ನಮ್ಮ ಇಷ್ಟಾರ್ಥಗಳು ಕೂಡ ಬೇಗನೆ ಈಡೇರುತ್ತದೆ ಈಗ ನಮಗೆ ಮೂರು ದೀಪಗಳಾಯಿತು ಈಗ ನಾಲ್ಕನೇ ದೀಪ ಯಾವುದಪ್ಪ ಅಂತಂದರೆ ಮಾ ಒಂದು ದೇವರನ್ನು ಸ್ಮರಿಸ್ಬಿಟ್ಟು ಅಂದರೆ ಒಂದು ಲಕ್ಷ್ಮೀ ದೇವಿಯ ವಿಗ್ರಹದ ಮುಂದೆ ಸಂಪತ್ತು ಧಾನ್ಯಗಳು ವೃದ್ಧಿ ಆಗಲಿ ಅಂತೇಳಿ ಒಂದು ದೀಪಾರಾಧನೆ ಹಚ್ಚುವಂಥದ್ದು ಆ ದೀಪದ ಬಗ್ಗೆ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಅದನ್ನು ಯಾವ ರೀತಿ ಹಚ್ಚಬೇಕು ಅಂತೇಳಿ ಗಣೇಶ ಲಕ್ಷ್ಮಿ ಮತ್ತೆ ನಮಗೆ ಸರಸ್ವತಿ ಅನುಗ್ರಹ ಸಿಗೋದಕ್ಕೋಸ್ಕರ ನಾವು ಆ ದೀಪಾರಾಧನೆ ಮಾಡಬೇಕಾಗುತ್ತದೆ ಆ ಒಂದು ದೀಪಾರಾಧನೆಯನ್ನು ತಿಳಿಸ್ಕೊಡ್ತೇನೆ ಅಲ್ಲಿಗೆ ನಾಲ್ಕು ದೀಪಗಳಾಯಿತು ಈಗ ಐದನೇ ದೀಪ ಯಾವುದಪ್ಪ ಅಂತಂದರೆ ನಾವು ತುಳಸಿ ಗಿಡದ ಬಳಿ ನಾವು ಎರಡು ದೀಪವನ್ನು ಹಚ್ಚಿಡಿ ಇಲ್ಲಾಂದ್ರೆ ನಾಲ್ಕು ದೀಪವನ್ನು ಹಚ್ಚಿಡಿ ಯಾಕೆ ಅಂತ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ನಮ್ಮ ಕುಟುಂಬದಲ್ಲಿ ಶಾಂತಿ ಸಂತೋಷ ಹೆಚ್ಚಾಗಿರಬೇಕು ಕುಟುಂಬ ಅಲ್ಲಿ ಯಾವಾಗಲೂ ಕೂಡ ಖುಷಿ ಇರಬೇಕು ಮನೆ ಒಳಗೆ ಯಾವುದೇ ರೀತಿಯ ಒಂದು ನೆಗೆಟಿವಿಟಿ ಅಂದರೆ ನಕಾರಾತ್ಮಕತೆ ಒಳಗೆ ಬರದಿರಲು ನಮಗೆ ತುಳಸಿ ತುಂಬಾ ಮಹತ್ವವಾದದ್ದು ಹಾಗಾಗಿ ತುಳಸಿಯ ಗಿಡದ ಬಳಿ ನಾವು ಎರಡು ದೀಪ ಅಥವಾ ನಾಲ್ಕು ದೀಪಗಳು ಹಚ್ಚಿಡುವುದು ತುಂಬ ಮುಖ್ಯವಾದದ್ದು ಮತ್ತೆ ಇನ್ನೂ ಎರಡು ದೀಪಗಳು ನಾವು ಮನೆಯ ಮುಂಭಾಗದಲ್ಲಿ ಹಚ್ಚುವುದನ್ನು ನೀವು ಮರೆಯೋದಕ್ಕೆ ಹೋಗಬೇಡಿ ಅಲ್ಲಿಗೆ ಎರಡು ದೀಪವಾಯಿತು ಹಾಗೆಯೇ ಮತ್ತೆ ಇನ್ನೂ ಒಂದು ದೀಪ ಯಾವಾಗ ಎಲ್ಲಿ ಅಂತ ಪೊರಕೆಯನ್ನು ಇಡುವಂಥ ಜಾಗದಲ್ಲಿ ಪೊರಕೆಯ ಪಕ್ಕದಲ್ಲಿ ಕೂಡ ನಾವು ಕಸದ ಪುಟ್ಟಿಯನ್ನು ಇಟ್ಟಿರ್ತೇವೆ ಎರಡನ್ನೂ ಸೇರಿಸಿ ನೀವು ಒಂದು ಕಡೆ ಇಟ್ಬಿಟ್ಟು ಅದರ ಮುಂದೆ ಒಂದು ದೀಪವನ್ನು ಹಚ್ಚಿಡಬೇಕು ಯಾಕೆ ಅಂದರೆ ಪೊರಕೆ ನಮ್ಮ ಮನೆ ಶುಚಿತ್ವವನ್ನು ಕಾಪಾಡುತ್ತೆ ಜೊತೆಯಲ್ಲಿ ದುಷ್ಟಶಕ್ತಿಯನ್ನು ನಿವಾರಿಸಲು ಕೂಡ ಸಹಾಯ ಮಾಡುತ್ತೆ ಒಂದು ಪೊರಕೆ ಕೂಡ ಒಂದು ಲಕ್ಷ್ಮಿಯ ಸಂಕೇತ ಆಗಿರೋದ್ರಿಂದ ಅಲ್ಲಿಯೂ ಕೂಡ ನಾವು ಒಂದು ದೀಪವನ್ನು ಹಚ್ಚಿಡಬೇಕಾಗುತ್ತದೆ ನಂತರದಲ್ಲಿ ಮತ್ತೊಂದು ದೀಪ ಅಂತ ಅಂತ ಬಂದಾಗ ನಿಮಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಯಾವುದೇ ಒಂದು ದೇವಸ್ಥಾನ ಆದರೂ ಪರವಾಗಿಲ್ಲ ಅಲ್ಲಿ ಹೋಗಿ ಎರಡು ಅಥವಾ ಒಂದರ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿರುವಂಥ ದೀಪವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹೋಗಿ ನೀವು ದೇವಸ್ಥಾನದ ಹೊರಭಾಗದಲ್ಲೇ ಹಚ್ಚಿತ್ತು ತೊಂದರೆ ಇಲ್ಲ ಅಲ್ಲಿ ನಿಮಗೆ ಅರಳಿ ಮರ ಇತ್ತಂದ್ರೆ ತುಂಬಾ ಒಳ್ಳೆಯದು ಅರಳಿ ಮರದ ಬಳಿ ಎರಡು ತುಪ್ಪದ ದೀಪವನ್ನು ಹಚ್ಚಿಡಬೇಕು ಇಲ್ಲ ಅಂತ ಅಂದರೆ ಪರವಾಗಿಲ್ಲ ನವಗ್ರಹ ಇದ್ದರೆ ಸರಿಯೇ ಅಥವಾ ಹಾಗೆ ಇದ್ದರೂ ಸರಿಯೇ ಒಟ್ಟಿನಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ಎರಡು ಅಥವಾ ಒಂದು ದೀಪವನ್ನು ಹಚ್ಚಿಡುವುದು ತುಂಬಾ ಒಳ್ಳೆಯದು ಆದಷ್ಟು ಎರಡು ದೀಪ ಹೋಗಿ ದೀಪವನ್ನು ಹಚ್ಚಿಟ್ಟು ಬನ್ನಿ ನೋಡಿ ಮತ್ತೆ ಇನ್ನೂ ಎರಡು ದೀಪ ಯಾವುದಪ್ಪ ಅಂತ ಅಂದರೆ ಅಡುಗೆ ಮನೆ ಅಡುಗೆ ಮನೆ ನಾವು ಮರೆಯೋ ಹಾಗೆ ಅಲ್ಲ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಅನುಗ್ರಹ ಪಡಿಬೇಕು ಅಂತಂದರೆ ನಾವು ಅಡುಗೆ ಮನೆಯ ವಸ್ತಿಲ ಬಳಿ ವಸ್ತಿಲಿ ಈಗಂತೂ ವಸ್ತಿಲಿ ಇರೋದಿಲ್ಲ ಟೈಲ್ಸ್ ಹಾಕಿರ್ತಾರೆ ಆದರೆ ಚೌಕಟ್ಟು ಅಂತ ಇದ್ದೇ ಇರುತ್ತಲ್ವ ಎರಡೂ ಚೌಕಟ್ಟಿನ ಬಳಿ ಒಂದೊಂದು ದೀಪವನ್ನು ಹಚ್ಚಿಡೋದನ್ನು ಮರಿಬೇಡಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅಡುಗೆ ಮನೆಯಲ್ಲಿ ಮತ್ತು ಪೊರಕೆಯ ಬಳಿ ಆಮೇಲೆ ಮುಖ್ಯ ದ್ವಾರದ ಬಳಿ ಮತ್ತು ತುಳಸಿ ಕಟ್ಟೆಯ ಬಳಿ ದೇವರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿಡಬೇಕು ತುಂಬ ಮುಖ್ಯವಾದದ್ದು ಮತ್ತೆ ಒಂದು ದೀಪ ಏನಪ್ಪಾ ಅಂದರೆ ಮೇಲ್ಚ ಚಾವಣಿ ಅಂದರೆ ನಿಮ್ಮ ಟೆರಸ್ ಏನಿರುತ್ತೋ ಟೆರಸ್ ಮೇಲೆ ಹೋಗಿ ನೀವು ದೇವರ ಬಳಿ ಕೇಳಿಕೊಂಡು ನೀವು ನಿಮಗೆ ಎಲ್ಲಾ ರೀತಿಯ ಒಳ್ಳೇದಾಗ್ಲಿ ಅಂತೇಳಿ ಒಂದು ದೀಪವನ್ನು ಹಚ್ಚಿಡಿ ನಿಮಗೆ ಟೆರಸ್ ಇಲ್ಲ ಅಂದ್ರೆ ಪರವಾಗಿಲ್ಲ ಮನೆಯ ಮುಂಭಾಗದಲ್ಲಿ ಆಕಾಶದ ಬೆಳಕು ಬೀಳೋ ಚಂದ್ರನ ಬೆಳಕು ಬೀಳೋ ರೀತಿಯಲ್ಲಿ ಒಂದು ದೀಪವನ್ನು ಹಚ್ಚಿಡಿ ಕಾಂಪೌಂಡ್ ಮೇಲೆ ನಾವು ದೇವರ ಹೆಸರಿನಲ್ಲಿ ಒಂದು ದೀಪವನ್ನು ಹಚ್ಚಿಡೋದು ನೋಡಿ ಅಲ್ಲಿಗೆ ಹದಿಮೂರು ದೀಪಗಳಾಯಿತು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಎಲ್ಲೆಲ್ಲಿ ಹಚ್ಚಬೇಕು ಅಂತೇಳಿ ನಾವು ಮುಂಭಾಗದಲ್ಲಿ ಎರಡು ಹಚ್ಚಿರ್ತೇವೆ ತುಳಸಿ ಕಟ್ಟೆಯ ಮುಂದೆ ಎರಡು ಹಚ್ಚಿರ್ತೇವೆ ಅಲ್ಲಿಗೆ ನಾಲ್ಕು ಆಯಿತು ದೇವರ ಮುಂದೆ ಲಕ್ಷ್ಮಿ ಅಮ್ಮನವರ ಹೆಸರಿನಲ್ಲಿ ಒಂದು ಹಚ್ಚಿರ್ತೇವೆ ಅಲ್ಲಿಗೆ ಐದಾಯಿತು ತುಪ್ಪದ ದೀಪವನ್ನು ಎರಡು ಹಚ್ಚಿಡ್ತೇವೆ ಅಲ್ಲಿಗೆ ಆರು ಏಳು ದೀಪ ಆಯಿತು ಆಮೇಲೆ ಪೊರಕೆ ಮತ್ತು ಡಸ್ಟ್ಬಿನ್ ಅಂದರೆ ಕಸದ ಪುಟ್ಟಿಯ ಮುಂದೆ ಒಂದು ಹಚ್ಚಿರ್ತೇವೆ ಅಲ್ಲಿ ಎಂಟಾಯಿತು ಮೇಲ್ಛಾವಣಿಯ ಮೇಲೆ ಒಂದು ಹಚ್ಚಿರ್ತೇವೆ ಅಲ್ಲಿಗೆ ಆಯಿತು ಹಾಗೆಯೇ ದೇವರ ಮನೆ ದೇವ ದೇವರ ಹೆಸರಿನಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ನೀವು ಎರಡು ದೀಪವನ್ನು ಹಚ್ಚಿಟ್ಟು ಬನ್ನಿ ಅಲ್ಲಿಗೆ ಹನ್ನೊಂದು ಆಯಿತು ಹಾಗೆ ಹಾಗೆಯೇ ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ ಲಕ್ಷ್ಮಿ ಮತ್ತು ಗಣಪತಿ ಮತ್ತು ಸರಸ್ವತಿ ಅನುಗ್ರಹ ಪಡೆಯಲು ಒಂದು ದೀಪ ಹಚ್ಚಿಡಬೇಕು ಅಂತೇಳಿ ಆ ದೀಪದ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹೀಗೆ ಹದಿಮೂರು ದೀಪಗಳು ಹಚ್ಚಬೇಕು ಹದಿಮೂರು ದೀಪಗಳು ಅಲ್ಲದೇ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚು ಹೆಚ್ಚು ಮಟ್ಟದಲ್ಲಿ ದೀಪವನ್ನು ಹಚ್ಚಿ ತುಂಬಾ ಒಳ್ಳೆಯದು ದೀಪದ ಬೆಳಕಿನಲ್ಲಿ ನಾವು ಮನೆಯನ್ನು ನೋಡೋಣಂತೆ ದೇವರನ್ನು ನೋಡೋಣಂತೆ ಹಾಗೇ ಈ ಹದಿಮೂರು ದೀಪಗಳು ಮಾತ್ರ ನಾವು ಹಚ್ಚಲೇಬೇಕು ಅದು ತುಂಬಾ ಶುಭ ಸಂಕೇತ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಆಕಾಶ ಬುಟ್ಟಿಯನ್ನು ಅಂದರೆ ಆಕಾಶ ದೀಪವನ್ನು ಯಾವ ಕಾರಣಕ್ಕೆ ಹಚ್ಚಬೇಕು ಅನ್ನೋದರ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ಈ ಹದಿಮೂರು ದೀಪಗಳ ಮಹತ್ವವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಸೊ ಎಲ್ಲರೂ ಕೂಡ ದೀಪಾರಾಧನೆ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ದೀಪಾವಳಿ ಹಬ್ಬದಲ್ಲಿ ಹಾಗೆ ನನ್ನ ಮತ್ತು ನನ್ನ ಕುಟುಂಬದ ಕಡೆಯಿಂದ ಪ್ರತಿಯೊಬ್ಬರೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಶ್ರೀ ಪಂಚಮುಖಿ ರಾಘವೇಂದ್ರ ಜ್ಯೋತಿಷ್ಯ ಕೇಂದ್ರ ಪ್ರಧಾನ ತಾಂತ್ರಿ ಪಂಡಿತ್ ರಾಮ್ ಪ್ರೀತಿಯ ಕೇವಲ ಒಂಬತ್ತು ಗಂಟೆಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಒಂದು ಎಂಟು ಒಂದು ಒಂದು ಎಂಟು